ಒಂದು ಪ್ರಶ್ನೆ ಕೆಆರ್ ಪೇಟೆಯಲ್ಲಿ ಕಾಡ್ತಾ ಇತ್ತು. ನಾರಾಯಣಗೌಡರು ಯಾವುದೇ ರಾಜೀನಾಮೆ ಕೊಟ್ಟರು, ಯಾತಕ್ಕಾಗಿ ರಾಜೀನಾಮೆ ಕೊಟ್ಟರು ಅನ್ನೋದನ್ನ ಬಹಳ ದೊಡ್ಡ ಪ್ರಶ್ನೆ ಇದೆ. ಪತ್ರಿಕೆಯಲ್ಲಿ ಬಹಳ ದೊಡ್ಡ ಚರ್ಚೆ ಆಯಿತು. ನಾರಾಯಣಗೌಡರು ಯಾಕೆ ರಾಜೀನಾಮೆಯನ್ನ ಕೊಟ್ಟರು ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. 1700 ಕೋಟಿ ರೂಪಾಯಿ ಅಭಿವೃದ್ಧಿಯನ್ನ ಮಾಡಿ ನಾನು ಯಾಕೆ ರಾಜೀನಾಮೆ ಕೊಟ್ಟೆ ಅಂತ ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮನ್ನು ಸೇರಿಸಿ ಇವತ್ತು ಹೇಳ್ತಾ ಇದ್ದಾರೆ. ನಾನು ರಾಜೀನಾಮೆ ಕೊಟ್ಟಿದ್ದು ಕೆ ಆರ್ ಪೇಟೆಯ ಸಮಗ್ರ ಅಭಿವೃದ್ಧಿ, ಕೆ ಆರ್ ಪೇಟೆಯ ಜನರ ಅಭಿವೃದ್ಧಿಗಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೆ, ನೋಡದಂತೆ ನಾನು ನಡೆದಿದ್ದೇನೆ ಅಂತ ಹೇಳಿ ಇವತ್ತು ನಾರಾಯಣಗೌಡರು ತೋರಿಸ್ಕೊಟ್ಟಿದ್ದಾರೆ. ರಾಜಕಾರಣ ಮಾಡುವಾಗ ಎರಡು ತರದ ರಾಜಕಾರಣ ಇರ್ತದೆ. ಅಧಿಕಾರಕ್ಕಾಗಿ ರಾಜಕಾರಣ, ಇನ್ನೊಂದು ಕಡೆ ಜನರಿಗಾಗಿ ರಾಜಕಾರಣ. ನಾವು ಹಿಂದಿನ ಎರಡು ಸರ್ಕಾರಗಳಲ್ಲಿ 2013-2018, 2018-2019 ನಾವು ನೋಡಿದ್ದೇವೆ ಅವರಿಗೆ ಕೊಟ್ಟಂತಹ ಅಧಿಕಾರವನ್ನ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮವರ ಸ್ವಾರ್ಥಕ್ಕಾಗಿ ಅಲ್ಲದೆ ತಮ್ಮ ಅಧಿಕಾರವನ್ನು ಉಳಿಸಲು ಎಲ್ಲರ ಜೊತೆಗೆ ರಾಜಿಯಾಗಿ ಕಾನೂನು ಸುವ್ಯವಸ್ಥೆಯನ್ನು ಗಾಳಿಗೆ ತೂರಿ ಸಮಯವನ್ನು ವ್ಯರ್ಥ ಮಾಡಿ ಸ್ವಾರ್ಥಕ್ಕೆ ಲಾಭ ಮಾಡಿಕೊಂಡು ಹೋಗಿರೋದನ್ನು ನಾವು ನೋಡಿದ್ವಿ. ಅದು ಅಧಿಕಾರ ಪಡೆಯುವಂಥ ರಾಜಕಾರಣ, ಅಧಿಕಾರದಲ್ಲಿ ಉಳಿಯೋದಕ್ಕೆ ರಾಜಕಾರಣ. ಆದರೆ ಇವತ್ತು 2019ರ ಮಧ್ಯಭಾಗದಿಂದ ಯಾವಾಗ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ಆ ಸಂದರ್ಭದಲ್ಲಿ ಕೋವಿಡ್ ಎನ್ನುವಂಥ ಮಹಾಮಾರಿ ಒಂದು ದಿವಸನೂ ಕೂಡ ವಿಶ್ರಮಿಸದೆ ಕೋವಿಡ್ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡಿ ಇಡೀ ರಾಜ್ಯದ ಬಾಕ್ಸ್ನಲ್ಲಿರುವಂಥ ಹಣವನ್ನು ಇವತ್ತು ಕೊಟ್ಟು ಆರೋಗ್ಯದ ಇಲಾಖೆಗೆ ಕಾರ್ಯಕಲ್ಪವನ್ನು ಕೊಟ್ಟು ಕೋವಿಡ್ ನಿರ್ವಹಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಯಾವುದಾದ್ರೂ ಮುಖ್ಯಮಂತ್ರಿ ದೇಶದಲ್ಲಿ ಮಾಡಿದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಕೈಗಳಿಗೆ ಕೆಲಸವನ್ನು ಕೊಡಬೇಕು ಅಂತ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾರೆ, ರೈತರಿಗಾಗಿ ಹಲವಾರು ಕಾರ್ಯಕ್ರಮವನ್ನು, ಸಾಲ ಮನ್ನಾವನ್ನು ಮಾಡಿ ಜೀರೋ ಬಡ್ಡಿ ಸಾಲವನ್ನು, ಬಡ್ಡಿ ರಹಿತ ಸಾಲವನ್ನು ಕೊಟ್ಟರು, ಹಾಲು ಉತ್ಪಾದನೆಗೆ ಪ್ರೋತ್ಸಾಹನವನ್ನು ಕೊಟ್ಟರು, ಭೂಚೇತನ ಕಾರ್ಯಕ್ರಮವನ್ನು ಮಾಡಿದರು, ಪ್ರತಿಯೊಂದು ಕ್ಷೇತ್ರಕ್ಕೆ 5 ಕೋಟಿ ಕೊಟ್ಟು ಕೆರೆಗಳ ಅಭಿವೃದ್ಧಿಯನ್ನು ಮಾಡಿದರು. ಮತ್ತು ಅವರು ಅವತ್ತು 2008ರಲ್ಲಿ ಮುಖ್ಯಮಂತ್ರಿ ಆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪ್ರಥಮ ನಿರ್ಣಯ ಬಂಧುಗಳ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು ಒಂದು ಫೈಲ್ ಬಂತು, ಅದಕ್ಕೆ ಸೈನ್ ಮಾಡಿದ್ರು ಕ್ಯಾಬಿನೆಟ್ನಲ್ಲಿ. ನಮಗೆಲ್ಲ ಕುತೂಹಲ, ಯಾರು ಫೈಲ್ ನಾವು ಕೇಳಿದ್ರು ಏನಿದೆ ಫೈಲ್ ಅಂತ ಹೇಳ್ತೀನಿ ನಿಮಗೆ ಅಂತ. ಸೈನ್ ಮಾಡಿದ ಮೇಲೆ ಹೇಳಿದರು ನಮ್ಮ ರೈತ ಪ್ರತಿಯೊಬ್ಬ ರೈತರಿಗೆ 10 HP ವರೆಗೂ ಪುಕ್ಕಟ್ಟೆ ಕರೆಂಟ್ ಕೊಡುವಂತಹ ಯೋಜನೆ ಇದು ಅಂತ ಮಾತನ್ನು ಹೇಳಿದ್ರು. ಇದು ಅವರಿಗೆ ಅವರಿರುವಂತಹ ರೈತರ ಬಗ್ಗೆ ಇರುವಂತಹ ಕಳಕಳಿ. ಅದೇ ದಾರಿಯಲ್ಲಿ ಇವತ್ತು ನಾವು ಮುಂದೆ ಹೋಗ್ತಾ ಇದ್ದೇವೆ. ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡುವಂತಹ ಯೋಜನೆಯನ್ನು ನಾನು ಮಾಡಿದ್ವಿ. ಯಾಕೆ ಮಾಡಿದ್ವಿ? ಹಳ್ಳಿಗಳಲ್ಲಿ ಹೋದಾಗ ಒಂದು 100 ಮನೆ ಇದ್ರೆ ಒಂದು 7-8 ಮನೆ ಮಾತ್ರ ಆರ್ಸಿಸಿ, ಮಿಕ್ಕಿದ್ದೆಲ್ಲ ಗುಡಿಸಲು ಮನೆ. ನಮಗೆ ಕುತೂಹಲ, ಆವಾಗ ಗೊತ್ತಾಗ್ತದೆ ಯಾರು ಕೇವಲ ಕೃಷಿಯನ್ನು ಮಾಡ್ತಾರೆ ಅವರು ಯಾವ ರೀತಿ ಇದೆ ಅದೇ ಸ್ಥಿತಿಯಲ್ಲಿದ್ದಾರೆ. ಯಾರು ವಿದ್ಯಾವಂತರಾಗಿ ಕೆಲಸವನ್ನು, ಬೇರೆ ಬೇರೆ ಕೆಲಸವನ್ನು ಮಾಡ್ತಾರೆ, ವ್ಯಾಪಾರವನ್ನು ಮಾಡ್ತಾರೆ, ಸರ್ಕಾರಿ ನೌಕರಿ ಮಾಡ್ತಾರೆ, ಖಾಸಗಿ ನೌಕರಿ ಮಾಡ್ತಾರೆ, ಅವರು ಆರ್ಸಿಸಿ ಮನೆ. ಇದರ ಅರ್ಥ ಏನು? ಭೂಮಿ ಎಷ್ಟಿದೆ ಅಷ್ಟೇ ಇದೆ, ರೈತನ ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದರ ಅವಲಂಬಿತರು ಜಾಸ್ತಿ ಆಗಿದ್ದಾರೆ. 20 ವರ್ಷದಿಂದ ಅಣ್ಣ ತಮ್ಮಂದ್ರು ಇಬ್ಬರೇ ಇದ್ರೆ ಇವತ್ತು 20 ಎಕರೆಯಲ್ಲಿ ಅದೇ 20 ಎಕರೆಯಲ್ಲಿ ಇವತ್ತು 20 ಜನ ಅದರ ಅವಲಂಬಿತರಾಗಿದ್ದಾರೆ. ಹೀಗಾಗಿ
ರೈತರ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು. ರೈತರ ಮಕ್ಕಳು ಕೂಡ ಇತರ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಇತರ ವೃತ್ತಿಯಲ್ಲಿ ಬರಬೇಕು, ಆರ್ಥಿಕವಾಗಿ ಸಬಲೀಕರಣ ಆಗಬೇಕು. ಯಾರು ಆರ್ಥಿಕವಾಗಿ ಸಬಲೀಕರಣ ಆಗ್ತಾರೆ ಅವರು ಸ್ವಾಭಿಮಾನವನ್ನು ಬದುಕನ್ನು ಬದುಕ್ತಾರೆ. ನಮ್ಮ ರೈತರು ಕೂಡ ಸ್ವಾಭಿಮಾನದ ಬದುಕನ್ನು ನಡೆಸಬೇಕು ಅನ್ನುವಂಥ ಕಾರಣದಿಂದ ಆ ಯೋಜನೆಯನ್ನು ರೈತರ ಮಕ್ಕಳಿಗೆ ಇವತ್ತು ನಾವು ಮಾಡ್ತಾ ಇದ್ದೇವೆ, ಸ್ಕಾಲರ್ಶಿಪ್ ಯೋಜನೆ ಮಾಡ್ತಾ ಇದ್ದೇವೆ.